ರಾಜ್ಯದಲ್ಲಿ ಜೆಡಿಎಸ್ ಮತ್ತೊಂದು ಟಿಕೆಟ್ ಈಗಾಗಲೇ ಪತನ ಆಗಿರುವಂತಹದ್ದು ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗುವಂತಹದ್ದು ಫಿಕ್ಸ್ ಆಗಿದೆ ಅಂತ ಮಾಹಿತಿ ಲಭ್ಯವಾಗಿದೆ ಇದಕ್ಕೂ ಮುಂಚಿತವಾಗಿ ಅವರು ಎಚ್ಚರಿಕೆಯ ಸಂದೇಶವನ್ನ ಕೂಡ ಶಿವಲಿಂಗೇಗೌಡರು ನೀಡಿದ್ರು ಯಾಕಂತಂದ್ರೆ ಅರಸೀಕೆರೆಯಲ್ಲಿ ನಡೆದಂತ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗೋದ ಮೂಲಕ ತಮ್ಮ ಭಿನ್ನಮತವನ್ನ ವ್ಯಕ್ತಪಡಿಸಿದ್ರು ಬೆಂಬಲಿಗರ ಅಭಿಪ್ರಾಯವನ್ನ ಕೇಳಿದ್ರು ಶಿವಲಿಂಗೇಗೌಡರು कांग्रेस सेर्पड़े बेंबलिगर बेन्नल्ले मार्च 5ने तारीख कांग्रेस के सेर्पड़ आगता शिवलिंगेगौड़ कांग्रेस सेर्पड़ आगता विचार के इलोन कड़े हासन जेडीएस मत्तोंद विकेट पतन आगता आतंकवू कूड़ा मने जेडीएस कुटुंब राजकारण हासन जेडीएस मत्तोंद टिकेट एनु विकेट पतन आगता है शिवलिंगेगौड़ मुंचितवागि एच्चरिकेय संदेश साकष्टु बारी मातुकते आगित्तु आदरे आ मुनिसेरितु आ मुनिसु हागे मुंदुवरेदित्तु इन्नु अरसिकेरेयल्लि नडेदंत बृहत् समावेश कूड़ा जेडीएस एनु नडेयितु आ संदर्भदल्लू कूड़ा शिवलिंगेगौड़रन्न कडेगणिसलागित्तु अन्नुवंत आरोप केळिबंदित्तु आदरे देवेगौड़र कुटुंबदवरु एनिद्दारे शिवलिंगेगौड़रिगे स्वतः नावे करेयन्न माडि करेदिद्दीवि अन्नुवंत हेळिकेयन्न सह कोट्टिद्रु आदरे आ भिन्नमत मत्ते दोड्डगौड़ नेतृत्व में मातुकते भुगिले भिन्नमत शमन आगत अस्टल मत आगू कूड़ा शिवलिंगेगौड़ कईपड़े सेर्पड़ आगोदे मुंचित फिक्स आगिरोद्रिंद कार्यक्रम भाग जो बंटिंग्स फ्लेक्स हाकू जे डी एस न बृहत् समावेश नह सदर्भली अरसीके अब नेपमात्र के हाकल कर्ता जो जो शिवलिंगेगौड़ बेबलीगर ऐन अरसीके कूड़ा जे डी एस न समावेश दुड मटदली कार्यक्रम नड़ सदर्भली यारीगू हमदे ताकीतन सह कूड़ा ಕೇಳಬಂದಿದ್ವು ದೊಡ್ಡ ಮಟ್ಟದಲ್ಲಿ ಜೆಡಿಎಸ್ ನಲ್ಲಿ ಭಿನ್ನಮತ ಭುಗಿಲೇಳುವಂತ ಎಲ್ಲಾ ಲಕ್ಷಣಗಳು ಎಸ್ಪೆಷಲಿ ಹಾಸನ ಭಾಗದಲ್ಲಿ ಈಗಾಗಲೇ ಹಾಸನದಲ್ಲೂ ಕೂಡ ಟಿಕೆಟ್ ವಾರ್ ನಡೀತಾ ಇದೆ ಅದರಲ್ಲೂ ಕುಟುಂಬದವರೊಂದಿಗೆ ಈಗಾಗಲೇ ಮಾತುಕತೆಗಳು ಸಾಕಷ್ಟು ಸುತ್ತಿನ ಮಾತುಕತೆಗಳಾಗಿದ್ರು ಸಹ ಅದ್ಯಾವುದು ಇದುವರೆಗೂ ಸರಿಯಾಗಿ ಸಂಧಾನ ಆಗ್ತಾ ಇಲ್ಲ ದೇವೇಗೌಡರು ಕೂಡ ಇದರಲ್ಲಿ ಮುಂದಾಳತ್ವವನ್ನ ವಹಿಸಿದ್ರು ಭಿನ್ನಮತ ಭುಗಿಲೇದಿತ್ತು ಜೊತೆಗೆ ಅಲ್ಲಿನ ಕಾರ್ಯಕರ್ತರ ಜೆಡಿಎಸ್ ನ ಪ್ರಮುಖ ನಾಯಕರ ಸಭೆಯನ್ನ ಕೂಡ ಮಾಡಲಾಯಿತು ಹಾಸನದಿಂದ ಬೆಂಗಳೂರಿಗೆ ಕರೆಸಿಕೊಂಡು ಸಭೆ ಮಾಡಿದ್ರು ಆದರೆ ದೇವೇಗೌಡರು ದೊಡ್ಡಗೌಡರು ಆ ಸಭೆಯನ್ನ ರದ್ದು ಮಾಡಿ ಹಾಸನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ನಿರ್ಧಾರ ಏನಿದೆ ನನ್ನನ್ನ ಕೇಳದೆ ಯಾವುದೇ ಕಾರಣಕ್ಕೂ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಅಂತ ಹೇಳಿ ಕುಮಾರ್ ಸ್ವಾಮಿಗೆ ತಾಕೀತನ್ನ ಸಹ ಮಾಡಿದ್ರು ಬೆಂಬಲಿಗರ ಅಭಿಪ್ರಾಯವನ್ನ ಶಿವಲಿಂಗೇಗೌಡರು ಪಡ್ಕೊಂಡು ಈಗ ಸದ್ಯ ಕಾಂಗ್ರೆಸ್ ಗೆ ಸೇರ್ಪಡೆ ಆಗಿರುವಂತದ್ದು ಬೆಂಬಲಿಗರ ಒಪ್ಪಿಗೆ ಮೇರೆಗೆ ಇನ್ನು ಶಿವಲಿಂಗೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರುವಂತ ಬೆನ್ನಲ್ಲೆ ಎಲ್ಲಾ ಒಂದ ಕಡೆ ಜೆಡಿಎಸ್ ನಲ್ಲಿ ಆತಂಕವೂ ಕೂಡ ಮನೆ ಮಾಡಿದೆ ಮಾರ್ಚ್ 5ನೇ ತಾರೀಖಿನಂದು ಅಧಿಕೃತವಾಗಿ ಕಾಂಗ್ರೆಸ್ ಗೆ ಸೇರ್ಪಡೆ ಆಗಲಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಭಿನ್ನಮತಗಳು ಭುಗಿಲೇಳುವಂತಹದ್ದು ಪಕ್ಷಾಂತರ ಪರ್ವ ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆದರೆ ಈಗ ಏನು ಜೆಡಿಎಸ್ ನಲ್ಲಿ ನಡೀತಾ ಇರುವಂತ ಭಿನ್ನಮತ ಮತ್ತಷ್ಟು ಸ್ಫೋಟಗೊಳ್ತಾ ಇರುವಂತಹದ್ದು ಅದರಲ್ಲೂ ಎಸ್ಪೆಷಲಿ ಕುಟುಂಬ ರಾಜಕಾರಣ ಅನ್ನುವಂತದ್ರಿಂದ ಸಾಕಷ್ಟು ಈಗ ಏನೊಂದು ಕಡೆ ಕುಗ್ಗಿ ಹೋಗ್ತಾ ಇದೆ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾ ಇರುವಂತಹದ್ದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಅದರಲ್ಲೂ ಹಾಸನ ಅರಸೀಕೆರೆ ಅರಕಲಗೂಡು ಇಲ್ಲೆಲ್ಲ ಕೂಡ ಈಗಾಗಲೇ ಏನು ಜೆಡಿಎಸ್ ನ ಭದ್ರಕೋಟೆ ಅಂತಾನೆ ಹೇಳಿ ಸೀಮಿತವಾಗಿದ್ದಂತ ಆ ಭದ್ರಕೋಟೆ ಮತ್ತಷ್ಟು ಚಿತ್ರವನ್ನ ಮಾಡುವಂತ ನಿಟ್ಟಿನಲ್ಲಿ ಸಕಲ ರೀತಿಯಲ್ಲೂ ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಸಂಧಾನ ಸಭೆಗಳಾದರೂ ಕೂಡ ಭಿನ್ನಮತ ಭುಗಿಲೇ ಹೇಳ್ತಾನೆ ಹೋಗ್ತಾ ಇದೆ ಕುಟುಂಬ ರಾಜಕಾರಣ ಒತ್ತಡಕ್ಕೆ ಇಲ್ಲ ಏನೋ ಒಂದು ಕಡೆ ಇಲ್ಲಿ ಮಣಿತಾ ಇರುವಂತದ್ದು ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಮುಂದಿನ ದಿನದಲ್ಲಿ ಹಾಸನ ಜೆಡಿಎಸ್ ಟಿಕೆಟ್ ಗೊಂದಲ ಏನಿದೆ ಅದು ಮತ್ತಷ್ಟು ಸ್ಫೋಟಗೊಳ್ಳುವಂತ ಎಲ್ಲಾ ಲಕ್ಷಣಗಳು ಸಹ ಗೋಚರ ಆಗ್ತಾ ಇರುವಂತದ್ದು ಈಗ ಶಿವಲಿಂಗೇಗೌಡರು ಕೂಡ ಕೈಪಡೆ ಸೇರ್ಪಡೆ ಆಗ್ತಾ ಇರುವಂತದ್ದು ಜೆಡಿಎಸ್ ನಲ್ಲಿ ಟಿಕೆಟ್ ಗೊಂದಲ ಮೇಲ್ನೋಟಕ್ಕೆ ಮಾತ್ರ ಕಾಣಿಸ್ತಾ ಇದೆ ಆದ್ರೆ ಹೊರಗೆ ಬೇರೆದೇ ಇದೆ ಅಂತ ಹೇಳಿ ಸಾಕಷ್ಟು ಮಾತುಗಳು ಕೂಡ ಕೇಳಬಂದಿದ್ವು ಯಾವುದೇ ಗೊಂದಲವಿಲ್ಲದೆ ಹಾಸನ ಟಿಕೆಟ್ ಸಮಸ್ಯೆ ಬಗೆಹರಿಯುತ್ತೆ ಆದ್ರೆ ಅದಕ್ಕೆ ಕೆಲವೊಂದಿಷ್ಟು ದಿನಗಳ ಕಾಲ
ಸಮಯಾವಕಾಶ ತೆಗೆದುಕೊಳ್ಳುತ್ತೆ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಅವರು ಚರ್ಚೆಯನ್ನ ಮಾಡಿ ಅದನ್ನ ಬಗೆಹರಿಸಿಕೊಳ್ಳಬಹುದು ಜೊತೆಗೆ ಜೆಡಿಎಸ್ ಶಾಸಕರು ಏನಿದ್ದಾರೆ ಅವರಿಗೂ ಕೂಡ ಮನವೊಲಿಸುವಂತ ಸಾಧ್ಯತೆ ಇದೆ ಹಾಸನ ಜೆಡಿಎಸ್ ಟಿಕೆಟ್ ಯಾರಿಗೆ ಎಂಬಂತ ಕಗ್ಗಂಟು ದಿನೇ ದಿನೇ ಮತ್ತಷ್ಟು ಜಟಿಲ ಆಗ್ತಾ ಇರುವಂತದ್ದು ಇತ್ತ ಅರಸೀಕೆರೆಯಲ್ಲೂ ಸಹ ಈ ಬಾರಿ ಜೆಡಿಎಸ್ ನ ಟಿಕೆಟ್ ಯಾರ್ ಕೈ ಸೇರುತ್ತೆ ಅಂತ ಹೇಳಿ ಈಗಾಗಲೇ ಬಾಣವಾರದವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿರುವಂತದ್ದು ಹಾಸನದಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅನ್ನು ನೀಡ್ತೀನಿ ಅಂತ ಹೇಳಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸ್ವರೂಪ ಪರ ಬ್ಯಾಟ್ ಅನ್ನು ಬೀಸ್ತಾ ಇದ್ರು ಮಾಜಿ ಸಚಿವರಾದಂತಹ ಎಚ್ಡಿ ರೇವಣ್ಣ ಅವರು ಕಣ್ಣು ಇದರಿಂದ ಕೆಂಪು ಕೂಡ ಆಗಿತ್ತು ಭವಾನಿಯೇ ಜೆಡಿಎಸ್ ಅಭ್ಯರ್ಥಿ ಅಂತ ಹೇಳಿ ಬೆಂಬಲಿಸೋದಕ್ಕೆ ರೇವಣ್ಣ ಅಂಡ್ ಫ್ಯಾಮಿಲಿ ಏನಿದೆ ಅಬ್ಬರದ ಪ್ರಚಾರವನ್ನು ಮಾಡೋದಕ್ಕೂ ಸಹ ಈಗಾಗಲೇ ಇಳಿದಿರುವಂತಹದ್ದು ಇವೆಲ್ಲವೂ ಸಹ ನನಗೆ ಅಗ್ನಿ ಪರೀಕ್ಷೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಸಹ ಸ್ವತಃ ಅರಸೀಕೆರೆಯಲ್ಲಿ ಮಾತನಾಡಬೇಕಾದ್ರೆ ಹೇಳಿದ್ರು ಸದ್ಯ ಈ ವಿಚಾರವಾಗಿ ಏನು ಶಿವಲಿಂಗೇಗೌಡರು ಕೂಡ ಮಾಧ್ಯಮದೊಂದಿಗೆ ಮಾತನಾಡಿರುವಂತಹದ್ದು ಯಾವುದೇ ಗೊಂದಲವಿಲ್ಲದೆ ಹಾಸನದ ಟಿಕೆಟ್ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಇತ್ತ ಕುಮಾರಸ್ವಾಮಿ ಅವರು ಕೂಡ ಕೆಲವೊಂದಿಷ್ಟು ದಿನಗಳ ಕಾಲ ಸಮಯವನ್ನ ತೆಗೆದುಕೊಂಡು ತದನಂತರ ಈಗಾಗಲೇ ಏನು ಟಿಕೆಟ್ ಅನ್ನ ಘೋಷಣೆ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ ಅದಕ್ಕೆ ಆತರದ ನಿರ್ಧಾರ ಬೇಡ ಅಂತ ಹೇಳಿ ದೊಡ್ಡಗೌಡರು ಸಹ ಸೂಚನೆಯನ್ನ ನೀಡಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ರೇವಣ್ಣ ಚರ್ಚೆಯನ್ನ ಮಾಡಿ ಕುರಿತಾಗಿ ಬಗೆಯನ್ನ ಹರಿಸಿ ಜೆಡಿಎಸ್ ನಲ್ಲಿ ಮಾತ್ರ ಟಿಕೆಟ್ ಗೊಂದಲ ಮೇಲೋಟಕ್ಕೆ ಕಾಣಿಸ್ತಾ ಇದೆ ಆದರೆ ಬೇರೆ ಬೇರೆ ಪಕ್ಷಗಳಲ್ಲೂ ಸಹ ಒಳಗೊಳಗೆ ಸಾಕಷ್ಟು ಗೊಂದಲ ಇರುವಂತಹದ್ದು ಜೆಡಿಎಸ್ ನ ಮೂಲ ಕಾರ್ಯಕರ್ತರನ್ನ ಕಡೆಗಣಿಸುವಂತಹ ಪ್ರಶ್ನೆಯೇ ಇಲ್ಲ ಅಂತ ಕೂಡ ಜೆಡಿಎಸ್ ವಲಯದಲ್ಲಿ ಹೇಳಲಾಗ್ತಾ ಇದೆ ಎಲ್ಲರೂ ಒಂದಾಗಿ ಪಕ್ಷವನ್ನ ಬೆಳೆಸುವಂತಹ ಕೆಲಸ ಮಾಡ್ತೀವಿ ಹಾಗೆ ಕಾಂಗ್ರೆಸ್ ಬಿಜೆಪಿಯಲ್ಲೂ ಸಹ ಕುಟುಂಬ ರಾಜಕಾರಣ ಇದೆ ಅನ್ನುವಂಥದ್ದು ಪದೇ ಪದೇ ವ್ಯಕ್ತ ಆಗ್ತಾ ಇರುವಂತಹದ್ದು ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸಿ ಗೆಲ್ಲಿಸುವಂತಹ ಶಕ್ತಿ ಕಾರ್ಯಕರ್ತರಿಗಿದೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಹೇಳಿದ್ರು ಈ ಮಾತಿಗೆ ನಾನು ಬದ್ಧನಾಗಿದ್ದೀನಿ ಆದ್ರೆ ಎಲ್ಲರೂ ಸಹ ಒಂದಾಗಿ ಹೋಗ್ಬೇಕಾಗಿದೆ ಯಾವುದೇ ಕಾರಣದಿಂದ ಒಡಕು ಇರಬಾರ್ದು ನಾನು ಕೈಗೊಳ್ಳುವಂತಹ ತೀರ್ಮಾನಕ್ಕೆ ಒಂದೇ ಧ್ವನಿಯಾಗಿ ನೀವೆಲ್ಲರೂ ಸಹ ಇರಬೇಕು ಅನ್ನುವಂತಹ ಸಂದೇಶವನ್ನ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಈಗಾಗಲೇ ನೀಡಿರುವಂತಹದ್ದು ನಾವು ಉಳಿದಿರೋದೇ ನಿಮ್ಮಂತಹ ಲಕ್ಷಾಂತರ ಕಾರ್ಯಕರ್ತರ ಬಲದಿಂದ ಬೆಂಬಲದಿಂದ ಅದು ನನಗೂ ಸಹ ಗೊತ್ತಿದೆ ಮತ್ತೊಮ್ಮೆ ಹಾಸನದ ನೆಲದಲ್ಲಿ ನಿಂತು ಹಾಸನದ ಟಿಕೆಟ್ ಕಾರ್ಯಕರ್ತನಿಗೆ ಅಂತ ಹೇಳಿ ಕೂಡ ಸ್ಪಷ್ಟನೆಯನ್ನ ನೀಡೋದ್ರ ಮೂಲಕ ಹಾಸನ ಟಿಕೆಟ್ ಗೊಂದಲ ಏನಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಜೆಡಿಎಸ್ ನ ಎರಡನೇ ಪಟ್ಟಿ ಪ್ರಕಟ ಕೂಡ ಆಗುತ್ತೆ ಎರಡನೇ ಪಟ್ಟಿಯಲ್ಲಿ ಹಾಸನದ ಅಭ್ಯರ್ಥಿ ಹೆಸರು ಕೂಡ ಇರುತ್ತೆ ಜೊತೆಗೆ ಅರಸೀಕೆರೆ ಅಭ್ಯರ್ಥಿ ಕೂಡ ಈಗಾಗಲೇ ಫೈನಲ್ ಆಗಿರುವಂತಹದ್ದು